ಕೊರೋನಾ ಕಂಟ್ರೋಲ್ಗೆ ಇನ್ನು ಮುಂದೆ ಸ್ಟ್ರಿಕ್ಟ್ ರೂಲ್ಸ್ 144 ಸೆಕ್ಷನ್ ಮಾದರಿ ರೂಲ್ಸ್ ಜಾರಿ ಸಾಧ್ಯತೆ ಆಗ್ತಾ ಇದೆ ಅಂದ್ರೆ ನಿಷೇಧಾಜ್ಞೆಯ ರೂಪದಲ್ಲಿ ಜನನಿಬಿಡ ಪ್ರದೇಶಗಳಲ್ಲಿ 5ಕ್ಕಿಂತ ಹೆಚ್ಚು ಮಂದಿ ಸೇರುವಂತಿಲ್ಲ 5ಕ್ಕಿಂತ ಹೆಚ್ಚು ಮಂದಿ ಸೇರಿದ್ರೆ ಕೇಸ್ ಅನ್ನು ದಾಖಲು ಮಾಡೋ ಸಾಧ್ಯತೆ ಕೂಡ ಇರುತ್ತೆ ಟಫ್ ರೂಲ್ಸ್ ಜಾರಿಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆಯನ್ನು ನಡೆಸ್ತಾ ಇದೆ ಏನಾದರೂ ಮಾಡಿ ಶತಾಯ ಗತಾಯ ಕೊರೋನಾ ಕಂಟ್ರೋಲ್ ಮಾಡಲೇಬೇಕು ಅಂತಕಂತ ತೀರ್ಮಾನಕ್ಕೆ ಬಂದಿದೆ ಹಾಗಾಗಿ 144 ಸೆಕ್ಷನ್ ಮೊದಲು ಬಹುತೇಕ ಇದನ್ನ ಬೆಂಗಳೂರಿನಲ್ಲಿ ಜಾರಿಗೆ ತರ್ತಾರೆ ಜನನಿಬಿಡ ಪ್ರದೇಶಗಳಲ್ಲಿ 5ಕ್ಕಿಂತ ಹೆಚ್ಚು ಮಂದಿ ಸೇರೋ ಹಾಗಿಲ್ಲ ಸೇರಿದ್ರೆ ಕೇಸ್ ಅನ್ನು ಹಾಕುವ ಸಾಧ್ಯತೆ 144 ಸೆಕ್ಷನ್ ಜಾರಿ ಮಾಡಿದಾಗ ಹೇಗಿರುತ್ತೆ ಆ ರೀತಿಯಲ್ಲಿ ನಿಯಮಗಳು ಜಾರಿ ಆಗುತ್ತೆ ಸೋ ಹಾಗಾಗಿ 144 ಸೆಕ್ಷನ್ ಜಾರಿ ಆಗುತ್ತೆ ಅಂತಂದ್ರೆ ಹಾಗಾದ್ರೆ ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಸಮಸ್ಯೆಗಳು ಆಗ್ತವೆ ಈಗ ಹೋಟೆಲ್ಗಳನ್ನ ಏನು ಮಾಡ್ತೀರಾ ಹೋಟೆಲ್ಗಳಲ್ಲಿ ಡೈನಿಂಗ್ಗೆ ಈಗಾಗಲೇ ಅನುಮತಿ ಕೊಟ್ಟಿದ್ದಾರೆ ಸೊ ಅಲ್ಲಿ ನಿಮಗೆ 5 ಜನ ಕೂತ್ಕೊಂಡು ಊಟ ಮಾಡಿದ್ರೆ ಏನು ನೋಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ ಪವಿತ್ರ ಇವಾಗ 144 ಸೆಕ್ಷನ್ ಮಾದರಿ ಜಾರಿಗೆ ತರೋದು ಕೊಟ್ಟಿರತಕ್ಕಂಥದ್ದು ಬೆಂಗಳೂರಿನಲ್ಲಿ ಇದರ ಪರಿಣಾಮಗಳೇನಾಗಬಹುದು ಅಂತ ಅರವಿಂದ್ ಒಂದು ಸರ್ಕಾರ ಈ ಹಿಂದೆ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಟಫ್ ರೂಲ್ಸ್ ಅಂತ ಹೇಳ್ತು ಅದು ಕಂಪ್ಲೀಟ್ ಆಗಿ ಫ್ಲಾಪ್ ಆಯ್ತು ಯಾವುದೇ ರೀತಿ ಟಫ್ ರೂಲ್ಸ್ ಜಾರಿ ಆಗಿಲ್ಲ ಈಗ ಅಗೇನ್ ಮತ್ತೆ ಅವರು ಹೇಳ್ತಾ ಇದ್ದಾರೆ ನಾವು ಜನನಿಬಿಡ ಪ್ರದೇಶಗಳಲ್ಲಿ 5ಕ್ಕಿಂತ ಜೊತೆಗೆ ಇಡೀ ಸಾರ್ವಜನಿಕ ಸ್ಥಳಗಳಲ್ಲಿ 5ಕ್ಕಿಂತ ಹೆಚ್ಚು ಜನ ಗುಂಪು ಕೂಡುವಂತಿಲ್ಲ ಆ ರೀತಿಯ ಕಾಯ್ದೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನೊಂದು ಸ್ಯಾಂಪಲ್ಸ್ ಅನ್ನ ನಿಮಗೆ ತೋರಿಸ್ತೀನಿ ಅರವಿಂದ್ ನನಗೆ ಚಿಕ್ಕಪೇಟೆ ಭಾಗದಲ್ಲಿ ಇದ್ದೀನಿ ಇಲ್ಲಿ ಜನ ನೋಡಿ ಹೆಂಗ್ ಗುಂಪು ಕೂಡ್ತಾ ಇದ್ದಾರೆ ಅಂದ್ರೆ ಸುತ್ತಸುಮರ ರಸ್ತೆಯಲ್ಲಿ ನಿಲ್ಲೋದು ಅಥವಾ ಶಾಪಿಂಗ್ಗೆ ಬಂದವರು ಅಥವಾ ಏನೇನೋ ಪರ್ಚೇಸಿಗೆ ಬಂದಿರ್ತಾರೆ ಈ ಪ್ರದೇಶದಲ್ಲಿ ಸರ್ಕಾರ ಹೇಳುತ್ತೆ 5 ಜನರಕ್ಕಿಂತ ಜಾಸ್ತಿ ನಾವು ಗುಂಪು ಕೂಡೋದಕ್ಕೆ ಬಿಡಲ್ಲ ಅಂತ ಆದ್ರೆ ಅದನ್ನ ಇಂಪ್ಲಿಮೆಂಟ್ ಹೆಂಗ್ ಮಾಡ್ತಾರೆ ಅನುಷ್ಠಾನ ಹೆಂಗ್ ಮಾಡ್ತಾರೆ ಇವರಿಗೆಲ್ಲ ಕಣ್ಗಾವಲು ಯಾರು ಆಗ್ತಾರೆ ಈಗ ಮಾಸ್ಕ್ ಹಾಕದಿದ್ರೆ ಅಲ್ಲಲ್ಲಿ ಏನೋ ಮಾರ್ಷಲ್ಸ್ ಗಳನ್ನ ನೇಮಕ ಮಾಡ್ತಾ ಇದ್ದಾರೆ ಅವ್ರನ್ನ ಫೈನ್ ಹಾಕ್ತಾರೆ ಆದ್ರೆ ಈ ಗುಂಪು ಕೂಡುವಂತದ್ದು ಯಾಕಂದ್ರೆ ಆರ್ಥಿಕ ಚಟುವಟಿಕೆಗಳಿಗೆ ಒಂದು ಸಲ ಬಿಟ್ಟ ಮೇಲೆ ಜನರನ್ನ ನಾವು ನಿಯಂತ್ರಣ ಮಾಡ್ತೀವಿ ಅಂತ ಹೇಳುವಂತದ್ದೇ ಒಂದು ಒಂದು ರೀತಿಯಲ್ಲಿ ವೈಜ್ಞಾನಿಕವಾಗಿ ಅದು ಸರಿಯಾದ ನಿರ್ಧಾರ ಆಗ್ತಾ ಇಲ್ಲ ಒಂದು ಅದನ್ನ ಅನುಷ್ಠಾನ ಮಾಡೋದಕ್ಕೆ ಒಂದಿಷ್ಟು ಟೀಮ್ಗಳನ್ನ ರಚನೆ ಮಾಡಬೇಕು ಪ್ರತಿ ಜನನಿಬಿಡ ಪ್ರದೇಶಗಳಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ 15-20 ಕಡೆಯಲ್ಲಿ ಪ್ರಮುಖ ದೊಡ್ಡ ದೊಡ್ಡ ಮಾರ್ಕೆಟ್ಗಳಿದಾವೆ ಅಲ್ಲಿ ಹೇಗಿದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಜನ ಹಿಂದ್ ಹಿಂದ್ ಹೋಗ್ತಾ ಇದ್ರೆ ಹಿಂದು ಹಿಂದಾಗಿ ಹೋಗ್ತಾರೆ ಇವ್ರನ್ನ ನಿಯಂತ್ರಣ ಹೇಗ್ ಮಾಡುತ್ತೆ ಸರ್ಕಾರ ಈಗಾಗಲೇ ಟಾಸ್ಕ್ ಫೋರ್ಸ್ ಒಂದು ವರದಿಯನ್ನ ಕೊಟ್ಟಿದೆ ನಿಜ ಜನರೇ ರೂಲ್ಸ್ ಬ್ರೇಕ್ ಮಾಡಿರೋದ್ರಿಂದ ಈ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂತ ಆದ್ರೆ ಸರ್ಕಾರದ ಅಷ್ಟೇ ತಪ್ಪಿದೆ ಅರವಿಂದ್ ಆರಂಭಿಕ ಹಂತದಲ್ಲಿ ಬೇರೆ ರಾಜ್ಯಗಳಿಗಿಂತ ಮುಂಚಿತವಾಗಿ ಎಲ್ಲವನ್ನ ಫ್ರೀ ಮಾಡಿಕೊಟ್ವಿ ಒಂದಿಷ್ಟು ಕಾಯ್ದೆಗಳನ್ನ ರೂಲ್ಸ್ ಗಳನ್ನ ಯಾವುದು ಕೂಡ ತಂದಿಲ್ಲ ಈಗ ಮತ್ತೆ ಜನ ಅದಕ್ಕೆ ಮೈಂಡ್ ಸೆಟ್ ಆಗಿ ಹೋದ್ಮೇಲೆ ಅಗೇನ್ ನಾವು ಹೊಸ ರೂಲ್ಸ್ ಅಂತ ಹೇಳ್ತೀವಿ ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದೇ ದೊಡ್ಡ ಮಟ್ಟದ ಗೊಂದಲ ಆಗಿದ್ದಾರೆ ಓಕೆ ಪವಿತ್ರ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ನೋಡೋಣ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ 144 ಸೆಕ್ಷನ್ ಇವಾಗ ದಂಡವನ್ನ ಕಟ್ಟಿ ಅಂತಂದ್ರೆ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಏನಾದ್ರು 144 ಸೆಕ್ಷನ್ ಜಾರಿಗೆ ತರ್ತೀವಿ ಅಂತಂದ್ರೆ ಏನಾಗಬಹುದು